ಇನ್ನು ನೆನ್ನೆ ಮೀಟಿಂಗ್ ನಲ್ಲಿ ಹೊಸ ವರ್ಷಕ್ಕೆ ಕೆಲವೊಂದಷ್ಟು ರೂಲ್ಸ್ ಗಳನ್ನು ಕೂಡ ಮಾಡಲಾಗಿದೆ ಆ ರೂಲ್ಸ್ ಅನ್ನು ಪಾಲನೆ ಮಾಡಬೇಕು ಪ್ರಮುಖವಾಗಿ ಕೊರೋನಾ ಆತಂಕದ ಛಾಯೆ ಹೊಸ ವರ್ಷ ಆಚರಣೆಯ ಮೇಲೆ ಇರೋದ್ರಿಂದ ಸರ್ಕಾರ ಪ್ರತ್ಯೇಕವಾದಂತ ಒಂದು ರೂಲ್ಸ್ ಅನ್ನು ಮಾಡಿದೆ ಪ್ರಮುಖವಾಗಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು ಯಾವುದೇ ರೀತಿ ನ್ಯೂ ಇಯರ್ ಸೆಲೆಬ್ರೇಷನ್ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಅದು ಹೊರಾಂಗಣದಲ್ಲೇ ಆಗಬೇಕು ತಡರಾತ್ರಿಯ ಹೊಸ ವರ್ಷಾಚರಣೆ ಕಾರ್ಯಕ್ರಮಗಳ ಆಯೋಜನೆಗೂ ಕೂಡ ಬ್ರೇಕ್ ಅನ್ನು ಹಾಕಲಾಗಿದೆ ತಡರಾತ್ರಿ ಯಾವುದೇ ರೀತಿಯ ಕಾರ್ಯಕ್ರಮ ಇರಬಾರದು ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಎಲ್ಲರೂ ಮಾಸ್ಕ್ ಅನ್ನು ಧರಿಸಬೇಕು ಮಾಸ್ಕ್ ಧರಿಸದವರಿಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಅವಕಾಶ ಇರೋದಿಲ್ಲ ಡಿನ್ನರ್ ಪಾರ್ಟಿಗಳಲ್ಲಿ ಭಾಗಿಯಾಗುವವರು ಥರ್ಮಲ್ ಸ್ಕ್ರೀನಿಂಗ್ ಅನ್ನು ಕೂಡ ಕಡ್ಡಾಯಗೊಳಿಸಲಾಗಿದೆ ದೇಹದ ಉಷ್ಣಾಂಶ ಏನಾದರೂ ನಿಮಗೆ ಹೆಚ್ಚಾಗಿದ್ರೆ ನೀವು ಆ ಪಾರ್ಟಿಗೆ ಹೋಗೋ ಆಗಿಲ್ಲ 60 ವರ್ಷ ಮೇಲ್ಪಟ್ಟವರು ಆರೋಗ್ಯವಾಗಿದ್ರೆ ಮಾತ್ರ ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಇರುತ್ತೆ ಇದರ ಜೊತೆಗೆ ಪ್ರತಿಯೊಬ್ಬರು ಹ್ಯಾಂಡ್ ಸ್ಯಾನಿಟೈಸರ್ ಬಳಕೆಯನ್ನ ಮಾಡ್ಲಿ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಬೇಕಾಗಿದೆ ಸರ್ಕಾರ ಹೊರಡಿಸಿರುವಂತ ಈ ರೂಲ್ಸ್ ಅನ್ನು ಎಲ್ಲರೂ ಕೂಡ ಗಮನಿಸಬೇಕಾಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಅನ್ನು ಕಡ್ಡಾಯಗೊಳಿಸಲಾಗಿದೆ ರೋಗ ಲಕ್ಷಣಗಳಿದ್ರೆ ಕ್ವಾರಂಟೈನ್ ಮಾಡಬೇಕಾಗುತ್ತೆ ಇನ್ನು ಕೋವಿಡ್ ಚಿಕಿತ್ಸೆಗಾಗಿ ಬೆಂಗಳೂರು ಮಂಗಳೂರು ಆಸ್ಪತ್ರೆಯಲ್ಲಿ ಕೂಡ ಹೆಚ್ಚಿನ ಒಂದು ನಿಗಾವನ್ನ ಇಡಲಾಗಿದೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಲಸಿಕಾ ಕೇಂದ್ರ ಸ್ಥಾಪನೆ ಮಾಡುವುದಕ್ಕೆ ಗುರಿಯನ್ನ ಇಡಲಾಗಿದೆ ಇದರ ಜೊತೆಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ನ್ಯೂ ರೂಲ್ಸ್ ಅನ್ನ ಸರ್ಕಾರ ಈಗ ಜಾರಿ ಮಾಡಿದೆ ಪ್ರತಿಯೊಬ್ಬರು ಕೂಡ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಬಳಸಬೇಕು ಆದರೆ ದಂಡಾಸ್ತ್ರದ ಪ್ರಯೋಗ ಸದ್ಯಕ್ಕಂತೂ ಇಲ್ಲ ಆದರೆ ತಮ್ಮ ಜಾಗೃತಿಯಲ್ಲಿ ನಾವಿರಬೇಕಾಗುತ್ತೆ ಹಾಗಾಗಿ ಕೊರೋನಾವನ್ನ ಕಟ್ಟಿ ಹಾಕುವುದಕ್ಕೆ ರಾಜ್ಯ ಸರ್ಕಾರ ಫುಲ್ ಅಲರ್ಟ್ ಆಗಿದೆ ಇನ್ನು ಬೆಂಗಳೂರಿನಲ್ಲಿ ಪ್ರತ್ಯೇಕವಾದಂತ ಮಾರ್ಗಸೂಚಿ ಕೂಡ ಇರುವಂಥದ್ದು ಅದು ಪ್ರಮುಖವಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ನ ಗಮನದಲ್ಲಿಟ್ಟುಕೊಂಡು ಈ ರೀತಿ ಒಂದು ರೂಲ್ಸನ್ನು ಮಾಡಲಾಗಿದೆ ಅದರ ಜೊತೆಗೆ ವ್ಯಾಕ್ಸಿನ್ ಅನ್ನು ತೆಗೆದುಕೊಳ್ಳಿ ಬೂಸ್ಟರ್ ಡೋಸ್ಗೆ ಹೆಚ್ಚಿನ ಒತ್ತನ್ನು ಕೂಡ ನೀಡಲಾಗ್ತಾ ಇದೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹೊಸದೊಂದು ರೂಲ್ಸ್ ಕೂಡ ಆಗಿದೆ ಇನ್ನು ರಾತ್ರಿ 1 ಗಂಟೆವರೆಗೂ ಮಾತ್ರ ನ್ಯೂ ಇಯರ್ ಸೆಲೆಬ್ರೇಷನ್ ಇರುತ್ತೆ ಡಿಸೆಂಬರ್ 31 ರಾತ್ರಿ 1 ಗಂಟೆ ಬಳಿಕ ರಸ್ತೆಯಲ್ಲಿ ಇರೋ ಹಾಗಿಲ್ಲ ಬಾರ್ ಪಬ್ ಪ್ರವೇಶಕ್ಕೂ ಕೂಡ 2 ಡೋಸ್ ಅನ್ನು ಕಡ್ಡಾಯ ಮಾಡಲಾಗಿದೆ ಬಾರ್ ಸಿಬ್ಬಂದಿ ಕೂಡ 2 ಡೋಸ್ ಲಸಿಕೆಯನ್ನು ಹಾಕೊಂಡಿರಬೇಕಾಗುತ್ತೆ ಹೊಸ ವರ್ಷಾಚರಣೆಯಲ್ಲಿ ಎಚ್ಚರಿಕೆಯನ್ನು ವಹಿಸೋದು ಬಹಳ ಮುಖ್ಯ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ